वेलकम बैक टू माय चैनल यार इन्नू नन चैनल ना सब्सक्राइब आगिल्ला और दयविट्टु सब्सक्राइब आगि हागे पक्कदल्लिरो बेल आइकन ना तप्पदे क्लिक माडि नान वीडियोस अपलोड माडदु निमगे तक्षण नोटिफिकेशन सिगुत्ते। हैदराबादी वेजिटेबल दम बिरयानी माडोदक्के मोदलु बिरयानी मसाला रेडी माड्कोबेकु। पैन इट्टिदीनि मीडियम फ्लेम अल्लिदे। गुंटूरु वण मेणसिनकायिन हाक्ता इदीनि, धनिया काळन्न हाक्ता इदीनि, काळु मेणसु मत्ते कप् एलक्किन हाक्ता इदीनि। नीवु एष्टे क्वांटिटी रैस हाकिद्रु कप् एलक्किन ओंदे हाकोळ्ळि, इदु तुंबा स्ट्रांग इदे। ಜೀರಿಗೆಯನ್ನ ಹಾಕ್ತಾ ಇದೀನಿ, ಒಂದು ಪಲಾವ್ ಎಲೆ ಹಾಕ್ತಾ ಇದೀನಿ, ಜಾವತ್ರಿ ಮತ್ತೆ ಕಲ್ ಹೂವನ್ನ ಹಾಕ್ತಾ ಇದೀನಿ, ಚಕ್ಕೆ ಲವಂಗ ಮತ್ತೆ ಏಲಕ್ಕಿಯನ್ನ ಹಾಕ್ತಾ ಇದೀನಿ। ಇದೆಲ್ಲವನ್ನು ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಏನು ಮಾಡೋ ಅಗತ್ಯ ಇಲ್ಲ। ಫ್ಲೇಮ್ ಆಫ್ ಮಾಡಿದೀನಿ। ಇದು ಆರಿದ ನಂತರ ಇದನ್ನ ಮಿಕ್ಸಿ ಜಾರ್ ಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು। ಈಗ ತರಕಾರಿಗಳನ್ನ ಮ್ಯಾರಿನೇಟ್ ಮಾಡಬೇಕು। ಅದಕ್ಕೆ ನಾನು ಇಲ್ಲಿ ಕ್ಯಾರೆಟ್ ಉಳ್ಳಿಕಾಯಿ ತೆಗೆದಿಟ್ಕೊಂಡಿದ್ದೇನೆ, ಬಟಾಣಿಯನ್ನ ಹಾಕ್ತಾ ಇದ್ದೇನೆ, ಗೋಬಿಯನ್ನ ತೆಗೆದಿಟ್ಕೊಂಡಿದ್ದೇನೆ, ಆಲೂಗಡ್ಡೆಯನ್ನ ಹಾಕ್ತಾ ಇದ್ದೇನೆ। ಇದಕ್ಕೆ ನಿಮಗೆ ಯಾವುದು ಇಷ್ಟ ಆ ತರಕಾರಿಗಳನ್ನ ನೀವು ಹಾಕಬಹುದು। ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ಳಿ। ಹಾಗೆ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ತೋರಿಸ್ತಾ ಇರೋದು, ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು। ಗಟ್ಟಿ ಮೊಸರನ್ನ ಹಾಕ್ತಾ ಇದೀನಿ। ನಾನು ತಗೊಂಡಿರೋ ರೈಸ್ ಕ್ವಾಂಟಿಟಿಗೆ ಮತ್ತೆ ತರಕಾರಿ ಕ್ವಾಂಟಿಟಿಗೆ ಇಷ್ಟು ಪೌಡರ್ ಅಗತ್ಯ ಆಗುತ್ತೆ, ಸೋ ಇಷ್ಟನ್ನು ನಾನು ಹಾಕ್ತಾ ಇದೀನಿ। ರುಚಿಗೆ ಸರಿ ಹೋಗುವಷ್ಟು ಸಾಲ್ಟ್ ಆಡ್ ಮಾಡ್ತಾ ಇದೀನಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ, ಒಂದು ಪಲಾವ್ ಎಲೆ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕೊಳ್ಳಿ, ಚೂರು ಕೊತ್ತಂಬರಿಯನ್ನು ಹಾಕ್ತಾ ಇದೀನಿ, ಚೂರು ಪುದೀನಾನ ಹಾಕ್ತಾ ಇದೀನಿ, ಫ್ರೈಡ್ ಆನಿಯನ್ಸ್ ಹಾಕ್ತಾ ಇದೀನಿ, ಅರ್ಧ ನಿಂಬೆಹಣ್ಣು ಜ್ಯೂಸ್ ಅನ್ನು ಹಾಕ್ತಾ ಇದ್ದೀನಿ। ಇದೆಲ್ಲವನ್ನು ಚೆನ್ನಾಗಿ ತರಕಾರಿಗಳಿಗೆ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು। ಬಿರಿಯಾನಿ ಮಾಡೋದಕ್ಕೆ ದಮ್ ಕಟ್ಟೋದಕ್ಕೆ ಯಾವ ಪಾತ್ರೆ ಉಪಯೋಗಿಸ್ತೀವಿ ಆ ಪಾತ್ರೆನ ತೆಗೆದಿಟ್ಕೋಬೇಕು। ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಇದು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿರೋ ಎಣ್ಣೆಯನ್ನು ಬಳಸ್ಕೋಬೇಕು। ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ। ಈ ರೀತಿ ಹಾಕೊಂಡ್ಮೇಲೆ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡಿ, ಎಣ್ಣೆ ಎಲ್ಲ ಇದಕ್ಕೆ ಸೇರ್ಕೋಬೇಕು। ಮಿಕ್ಸ್ ಮಾಡಿದ ನಂತರ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ। ಇದನ್ನು ಒಂದು 10 ನಿಮಿಷ ಹೀಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ ಇದರಲ್ಲೇ, ಅಷ್ಟರಲ್ಲಿ ರೈಸನ್ನು ರೆಡಿ ಮಾಡ್ಕೋಬೇಕು। ಈ ಬಿರಿಯಾನಿ ಮಾಡೋದಕ್ಕೆ ಬಾಸ್ಮತಿ ಅಕ್ಕಿನ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ। ಒಳ್ಳೆ ಕ್ವಾಲಿಟಿಯ ಬಿರಿಯಾನಿ ಬಾಸ್ಮತಿ ರೈಸ್ನ ಉಪಯೋಗಿಸ್ಕೊಳ್ಳಿ। ಅರ್ಧ ಗಂಟೆ ನೀರಿನಲ್ಲಿ ಇದನ್ನು ನೆನೆಸ್ಕೋಬೇಕು। ಅಕ್ಕಿ ಮುಳುಗೋಷ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ, ಮೀಡಿಯಂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ। ನೀರು ಬಿಸಿಯಾದ ನಂತರ ಇದಕ್ಕೆ ಶಾಹಿ ಜೀರನ್ನ ಹಾಕ್ತಾ ಇದ್ದೀನಿ, ರೈಸ್ಗೆ ಸರಿ ಹೋಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ। ನೀರು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು, ಈ ಟೈಮಲ್ಲಿ ಅಕ್ಕಿಯನ್ನ ಹಾಕಬೇಕು। ಅಕ್ಕಿ ಹಾಕದ ನಂತರ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡಿ, ಮತ್ತೆ ಪೂರ್ತಿ ಅನ್ನನ ರೆಡಿ ಮಾಡಿಕೊಂಡೇ ಇದನ್ನ ದಮ್ ಕಟ್ಟೋದಕ್ಕೆ ಹಾಕಬೇಕು। ಅನ್ನ ರೆಡಿ ಆದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ನೋಡಿ ಈಗ ಮುಟ್ಟಿದ್ರೆ ಸಾಫ್ಟ್ ಆಗಿ ಕಟ್ ಆಗಬೇಕು, ಸೊ ಇದಾಗಿದೆ।
ರೈಸ್ ಆಗಿರೋದನ್ನ ನೀಟಾಗಿ ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಈ ರೀತಿ ಹಾಕಬೇಕು ರೌಂಡ್ ಆಗಿ ಹಾಕೊಳ್ಳಿ ಒಂದೇ ಕಡೆ ಜಾಸ್ತಿ ಹಾಕಕ ಹೋಗಬೇಡಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಬೇಕು ಹೀಗೆ ಈವನ್ ಆಗಿ ರೈಸ್ ನ ಹಾಕೊಂಡ ಮೇಲೆ ಅನ್ನ ಬೇಸ್ ಇಟ್ಕೊಂಡಿರೋ ನೀರು ಏನಿರುತ್ತೆ 1/4 ಕಪ್ ಅಷ್ಟು ಈ ಕಾರ್ನರ್ಸ್ ಅಲ್ಲಿ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕೋಬೇಡಿ ಇದರ ಮೇಲೆ ಚೂರು ಪುದೀನಾನ ಹಾಕ್ತಾ ಇದೀನಿ ಚೂರು ಕೊತ್ತಂಬರಿ ಹಾಕ್ತಾ ಇದೀನಿ ಚೂರು ಫ್ರೈಡ್ ಆನಿಯನ್ಸ್ ಹಾಕ್ತಾ ಇದೀನಿ ಫುಡ್ ಕಲರ್ ಆಡ್ ಮಾಡ್ತಾ ಇದೀನಿ ಕೇಸರಿನ ಹಾಲಲ್ಲಿ ಕೂಡ ಆಡ್ ಮಾಡ್ಕೊಬಹುದು ನೀವು ಇಲ್ಲ ಅಂತಂದ್ರೆ ಯೆಲ್ಲೋ ಫುಡ್ ಕಲರ್ ಗೆ ಚೂರು ನೀರು ಹಾಕ್ಬಿಟ್ಟು ಹಾಕೋಬಹುದು लेमन ज्यूस हाक्ता इदिनी लाइट आगे मेले तुप्पा ना हाकोले ई रीति इदना रेडी माड्कोंड मेले फॉयल ना हाक्ता इदिनी कंप्लीट आगे कवर आगबेकु येल्लू आचे इदरल्ली होगे होगबारदु आ रीति कवर माड्कोळ्ळि हीगे क्लोज माड्कोंड मेले करेक्ट आगे इदक्के ओंद प्लेट कवर आगो तर मुच्चकोबेकु ಇಲ್ಲಿ ಒಂದು ಹೆಂಚ್ ಇಟ್ಟಿದ್ದೀನಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಈಗ ಹೈ ಫ್ಲೇಮ್ ಅಲ್ಲಿ ಹೆಂಚಿನ ಮೇಲೆ ನಾನು ಪಾತ್ರೆನ ಇಟ್ಟಿರೋದು ದಮ್ ಕಟ್ಟೋದಕ್ಕೆ ಅದರ ಮೇಲೆ ಅಕ್ಕಿನ ಬೇಸ್ ಇಟ್ಕೊಂಡಿರೋ ಬಿಸಿ ನೀರು ಇರುತ್ತಲ್ಲ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಡಬೇಕು ಇದನ್ನ ಮತ್ತೆ 10 ನಿಮಿಷ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೋಬೇಕು ಟೋಟಲ್ 20 ನಿಮಿಷ ಇದನ್ನ ದಮ್ ಕಟ್ಟಬೇಕಾಗುತ್ತೆ ಫ್ಲೇಮ್ ಆಫ್ ಮಾಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಇದನ್ನ ಒಂದು ಕಾರ್ನರ್ ಇಂದ ಲೈಟ್ ಆಗಿ ಈ ರೀತಿ ತೆಗೆದು ಹಾಕಬೇಕು ತುಂಬಾ ಮಿಕ್ಸ್ ಮಾಡಕ ಹೋಗಬೇಡಿ ಮಾಡಕ್ಕೆ ಹೋಗಬೇಡಿ